ಮೈಸೂರು ಮೈಸೂರಿನ ಮಹಾರಾಜ ಕ್ರಿಕೆಟ್ ಕಾಲೇಜ್ ಗ್ರೌಂಡ್ನಲ್ಲಿ ಇಂಟರ್ ಬ್ಯಾಂಕ್ ಕ್ರಿಕೆಟ್ ಟೂರ್ನಮೆಂಟ್ ಕಮಿಟಿ ವತಿಯಿಂದ 2021ನೇ ಸಾಲಿನ ವಿಶೇಷವಾಗಿ ಬ್ಯಾಂಕಿನ ನೌಕರರಿಗೆ 36ನೇ ವರ್ಷದ ವಾರ್ಷಿಕ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಮೈಸೂರು ಜಿಲ್ಲೆಯ ಕೆನರಾ ಬ್ಯಾಂಕ್, ಎಸ್ಬಿಐ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಕರ್ನಾಟಕ ಬ್ಯಾಂಕ್, HDFC ಬ್ಯಾಂಕ್ಗಳು ಒಟ್ಟು 16 ತಂಡಗಳು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಟೂರ್ನಮೆಂಟ್ ಅನ್ನು ಯಶಸ್ವಿಗೊಳಿಸಿದವು. ಟೂರ್ನಮೆಂಟ್ನ ಕೊನೆಯ ಪಂದ್ಯಾವಳಿಯಲ್ಲಿ ಕೆನರಾ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ತಂಡಗಳು ಭಾಗವಹಿಸಿ ವಿನ್ನರ್ ಆಗಿ ಕೆನರಾ ಬ್ಯಾಂಕ್ ಹಾಗೂ ರನ್ನರ್ ಅಪ್ ಆಗಿ ಯೂನಿಯನ್ ಬ್ಯಾಂಕ್ ಇಂಡಿಯಾ ತಂಡಗಳು ವಿಜಯಿಯಾದವು. ಮೂರನೇ ಸ್ಥಾನವನ್ನು ಎಸ್ಬಿಐ ಬ್ಯಾಂಕ್ ಪಡೆದುಕೊಂಡಿತ್ತು. ಬಳಿಕ ಟೂರ್ನಮೆಂಟ್ನ ಸಮಾರೋಪ ಸಮಾರಂಭವನ್ನು ನಡೆಸಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಈ ಸಮಾರೋಪ ಸಮಾರಂಭದಲ್ಲಿ ಅತಿಥಿಗಳಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ AGM ಎನ್ ಸತೀಶ್, ಯೂನಿವರ್ಸಿಟಿ ಆಫ್ ಮೈಸೂರು ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದ ಪಿ ಕೃಷ್ಣಯ್ಯ, ಕೃಷ್ಣಮೂರ್ತಿಪುರಂ ಎಸ್ಬಿಐ ಬ್ಯಾಂಕ್ನ ಚೀಫ್ ಮ್ಯಾನೇಜರ್ ಶ್ರೀರಾಮ್ ಕೃಷ್ಣಯ್ಯ, ಎಸ್ಟಿ ಶ್ರೀಧರ್, ಲಕ್ಷ್ಮಣ್ ರಾಜ್ ರವರು ಸೇರಿದಂತೆ ಬ್ಯಾಂಕ್ಗಳ ಸಿಬ್ಬಂದಿಗಳು ಪ್ರಮುಖರು ಉಪಸ್ಥಿತರಿದ್ದರು. ಇನ್ನು ಈ ಟೂರ್ನಮೆಂಟ್ನ ಸಮಾರೋಪ ಸಮಾರಂಭದ ಕುರಿತು ಎಸ್ಬಿಐ ಬ್ಯಾಂಕ್ನ AGM ಎನ್ ಸತೀಶ್ ಮತ್ತು ಯೂನಿವರ್ಸಿಟಿ ಆಫ್ ಮೈಸೂರು ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಪಿ ಕೃಷ್ಣಯ್ಯ ಮತ್ತು ಕೆನರಾ ಬ್ಯಾಂಕ್ ವಿನ್ನರ್ ಟೀಮ್ನ ನಾಯಕರಾದ ಚೇತನ್ ರವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ, ರಾಜ್ಯ ಅರಸ್, ಶ್ರೀಗರಿ ನ್ಯೂಸ್, ಮೈಸೂರು. ಬೆಳಗ್ಗೆ ಸಂಜೆವರೆಗೂ ಪ್ರತಿದಿನ ನಾಲ್ಕು ಗೋಡೆ ಮಧ್ಯೆ ಕೆಲಸ ಮಾಡುವಂಥ ವ್ಯಕ್ತಿಗಳು. ಯಾವಾಗ್ಲೂ ಬೆಳಗ್ಗೆ ಎದ್ದ ತಕ್ಷಣ ಪ್ರಿಪರೇಷನ್ ಆಗಿ ಬ್ಯಾಂಕಿಗೆ ಹೋಗಿ ಬ್ಯಾಂಕಲ್ಲಿ ಕೆಲಸ ನಿರ್ವಹಿಸಿ ಎಷ್ಟಾಗುತ್ತೋ ಗೊತ್ತಿಲ್ಲ, ಮತ್ತೆ ಮನೆ ತಲುಪುವಂಥದ್ದು. ಎಷ್ಟು ಜನ ಗ್ರೌಂಡಿಗೆ ಬರ್ತಾರೆ ಹೋಗ್ತಾರೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಆದರೆ ತುಂಬ ಜನ ಈಗ ಅವೇರ್ನೆಸ್ ಬಂದಿರೋದ್ರಿಂದ, ದೈಹಿಕ ಸಾಮರ್ಥ್ಯ ಮತ್ತು ಆರೋಗ್ಯ ಕಡೆ ಅವೇರ್ನೆಸ್ ಬಂದಿರೋದ್ರಿಂದ ದೈಹಿಕ ಚಟುವಟಿಕೆಯಲ್ಲಿ ತೊಡ್ಕೊಳ್ತಾರೆ ಅನ್ನುವಂಥದ್ದು ನನ್ನ ಭಾವನೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಇತ್ತೀಚೆಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೊರೋನಾ ಬಂತು. ತುಂಬ ಜನ, ತುಂಬ ಯಂಗ್ಸ್ಟರ್ಸು, ಅದರಲ್ಲೂ ಮಧ್ಯಮ ವಯಸ್ಕರುಗಳು, ವಯಸ್ಸಾದವರು ಎಲ್ಲರೂ ಬೇರೆ ಬೇರೆ ಕಾರಣಗಳಿಂದ ಹೋಗ್ಬಿಟ್ರು. ಯಾಕೆ ಅಂತಂದರೆ ಇಮ್ಯುನಿಟಿ ಇಲ್ಲ, ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅನ್ನೋವಂಥದ್ದು. ತಡ್ಕೊಳ್ಳೋ ಶಕ್ತಿ ಹೇಗೆ ಬರಬೇಕು ನಮಗೆ? ತಡ್ಕೊಳ್ಳೋ ಶಕ್ತಿ ನಾವು ಅದನ್ನು ಪಡ್ಕೋಬೇಕು. ಮನೆಯಲ್ಲಿ ಕೂತ್ಕೊಂಡ್ರೆ ಯಾವುದೋ ಬರಲ್ಲ. ಈಗ ವಿದ್ಯಾನ ಹೇಗೆ ನೀವು ಓದ್ಬಿಟ್ಟು ಪಡ್ಕೋತಿರೋ ಹಾಗೆ ಇಮ್ಯುನಿಟಿನೂ ಸಹ ದೈಹಿಕ ಚಟುವಟಿಕೆಗಳ ಮೂಲಕ ಪಡ್ಕೊಂಡ್ರೆ ಪರ್ಮನೆಂಟ್ ಆಗಿರುತ್ತೆ. ನಿಮಗೆ ಬಿಸಿಲು ಬರಲಿಲ್ಲ ಅಂತಂದರೆ ವಿಟಮಿನ್ ಡಿ ಅಲ್ವಾ ಕಡಿಮೆ ಆಯಿತು ಅಂದ್ಬಿಟ್ಟಿದ್ರೆ ಒಂದು ಮಾತ್ರೆ ಕೊಡ್ತಾರೆ, ಅದ್ರ ಬದಲು ಅರ್ಧ ಗಂಟೆ ಬಿಸಿಲಲ್ಲಿ ವಾಕ್ ಮಾಡ್ದ ಅಂದರೆ ನಿಮಗೆ ಸಿಗುತ್ತೆ, ನಿಮಗೆ ಪರ್ಮನೆಂಟ್ ಆಗಿರುತ್ತೆ. ಸೊ ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನಾವೆಲ್ಲ ಓದಿ ಮುಗಿದ ತಕ್ಷಣ ಬೇರೆ ಬೇರೆ ಕಡೆ ಕೆಲಸಕ್ಕೆ ಸೇರ್ಕೊಂಡಿರ್ತೀವಿ, ದುಡ್ಡು ಬರ್ತಾ ಇರುತ್ತೆ, ಸಂಪಾದನೆ ಮಾಡ್ತಿರ್ತೀವಿ, ಕುಟುಂಬ ಆಗ್ತೇವೆ, ಮಕ್ಕಳು ಎಲ್ಲರೂ ಜೊತೆಯಲ್ಲಿರ್ತೀವಿ. ಆದರೆ ನಮ್ಮ ಆರೋಗ್ಯದ ಕಡೆ ಯಾವಾಗಲೂ ನಾವು ಗಮನ ಕೊಟ್ಟಿರಲ್ಲ. ಯಾವಾಗ ಗಮನ ಕೊಡ್ತೀವಿ ಅಂತಂದರೆ ಡಾಕ್ಟರ್ ಹತ್ರ ಹೋಗಿ, ಡಾಕ್ಟರ್ ಏ ಕಂಪಲ್ಸರಿ ನೀವು ವಾಕ್ ಮಾಡಬೇಕು ಅಂತ ಹೇಳಿದಾಗ ಮಾತ್ರ ನಾವು ಈ ಗ್ರೌಂಡ್ ಕಡೆಗೆ ಬರುವಂಥ ಒಂದು ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ವಿ. ದಯವಿಟ್ಟು ಯಂಗ್ಸ್ಟರ್ಸ್ ಇದ್ದೀರಿ, ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲರನ್ನೂ, ಇನ್ನು ಮುಂದೆ ಸ್ಪೋರ್ಟ್ಸ್ ಅಂತ ಹೋಗ್ಬೇಡಿ, ದೈಹಿಕ ಚಟುವಟಿಕೆಗಳು ಅಂತಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ದಟ್ ವಿಲ್ ಹೆಲ್ಪ್ ಯು ಟು ಕೀಪ್ ಬೆಟರ್ ಹೆಲ್ತ್ ಮೊದಲು, ಆಮೇಲೆ ಫಿಟ್ನೆಸ್, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಲೈಫ್. ನಾವು ಸಾಯೋವರೆಗೂ ಆರೋಗ್ಯವಾಗಿದ್ದು ಒಳ್ಳೆ ಲೈಫ್ನ ಲೀಡ್ ಮಾಡುವಂಥ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತಂದರೆ ದೈಹಿಕ ಚಟುವಟಿಕೆಗಳಿಂದ ಮಾತ್ರ ಸಾಧ್ಯ, ಬೇರೆ ಯಾವುದರಲ್ಲೂ ನೀವು ಅಷ್ಟು ಚೆನ್ನಾಗಿ ಮಾಡ್ಕೊಡಕ್ಕೆ ಆಗಲ್ಲ. ಇನ್ನು ಮುಂದಕ್ಕೆ ನಾವೆಲ್ಲರೂ ಸೇರಿ ಮುಂದುವರಿಸ್ಕೊಂಡು ಹೋಗೋಣ. ಹಾಗೆ ನಮ್ಮ ಎಲ್ಲ ಬ್ಯಾಂಕಿನ ವತಿಯಿಂದ ಪ್ರಾಯೋಜನೆಗಳ ಇದನ್ನು ಸ್ಪಾನ್ಸರ್ಸ್ನ ಕೊಡಬೇಕು, ಟ್ರೈ ಮಾಡೋಣ ಇನ್ನೂ ಹೆಚ್ಚಿಗೆ. ಹಾಗೆ ಇವತ್ತೊಂದು ನಮ್ಮ ಶ್ರೀರಾಮ್ ಅವ್ರು ಹೇಳ್ತಾಯಿದ್ರು,
ಬ್ಯಾಡ್ಮಿಂಟನ್ ಕೂಡ ಶುರು ಮಾಡೋಣ, ಇಂಟರ್ ಬ್ಯಾಂಕ್ ಬ್ಯಾಡ್ಮಿಂಟನ್ ಕೂಡ ಶುರು ಮಾಡೋಣ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಆಲೋಚನೆ ಮಾಡಿ ಶುರು ಮಾಡೋಣ ಅಂತ ಹೇಳ್ತೀನಿ. ಹಾಗೆ ನಮ್ಮ ಇವತ್ತಿನ 16 ಜನ ಟೀಮ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅವರೆಲ್ಲರಿಗೂ ನಮ್ಮ ಬ್ಯಾಂಕಿನ ವತಿಯಿಂದ ನಾನು ಅಭಿನಂದಿಸ್ತೀನಿ. ಹಾಗೆ ಕೆನರಾ ಬ್ಯಾಂಕ್ನವರು ಇವತ್ತು ಗೆದ್ದಿದ್ದಾರೆ, ಅವರಿಗೆ ಅಭಿನಂದಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಇಲ್ಲಿ ಈ ವೇದಿಕೆ ನನಗೆ ಕೊಟ್ಟಿದ್ದಕ್ಕೆ, ಹಾಗೆ ನನ್ನ ಬ್ಯಾಂಕಿನ ಪರವಾಗಿ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಅರ್ಪಿಸ್ತೀನಿ. ಟೂರ್ನಮೆಂಟ್ ತುಂಬಾ ಚೆನ್ನಾಗಿ ನಡೆದು ಬಂದಿದೆ. ಕೆನರಾ ಬ್ಯಾಂಕ್ ಕಪ್ ಅನ್ನು ಗೆದ್ದು ಇದು ಸತತವಾಗಿ ಅಂದ್ರೆ 3ನೇ ಸಲ ಕಪ್ ಗೆದ್ದು ಆಫ್ಟರ್ 36 24 ಇಯರ್ಸ್. ನಮ್ಗೆ ಬಹಳ ಖುಷಿ ಆಗಿದೆ. ಟೂರ್ನಮೆಂಟ್ ನಡೆಸಿದಕ್ಕಂತ ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಚೇತನ್ ಗರಿ, ನಿಮ್ಮ ಮನದಾಳದ ಗರಿ.